ಜನರು ಸತ್ತಿರೋದು, ಎಲ್ರಿಗೂ ಕೂಡ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಪರಿಹಾರ ಕೊಟ್ಟಿದ್ದೀವಿ. ಮಳೆಯಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೀವಿ. ಸೊ ಜಾನುವಾರುಗಳಿಗೆ, ಮನೆಗಳಿಗೆ ಇವೆಲ್ಲ ಅಂದಾಜು ಮಾಡೋಕ್ಕೆ ಹೇಳಿದ್ದೀನಿ, ಮಾಡಿ ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಎಲ್ಲ ಹೇಳಿದ್ದೀವಿ. ಮತ್ತು ಇವೆಲ್ಲ ಕೆಲವು ಕಡೆ, ಈಗ ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಬ್ರಿಡ್ಜ್ಗಳು ಮುಳುಗೋಗ್ಬಿಟ್ಟಿದ್ದಾವೆ. ಅಂಥ ಕಡೆ ಪರ್ಯಾಯ ರಸ್ತೆ ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ಸಂಪರ್ಕ ಕಡಿದೋಗ್ಬಿಟ್ಟಿದೆ. ಇವು ಲೋ ಲೆವೆಲ್ ಬ್ರಿಡ್ಜ್ಗಳು, ಇವು ಮೊದಲಿಂದ ಇದ್ದಾವೆ, ಅವು ಲೋ ಲೆವೆಲ್ ಬ್ರಿಡ್ಜ್ಗಳು ಇದ್ದಾವೆ. ಸೊ ಹಂಗಾಗಿ ಪರ್ಯಾಯ ರಸ್ತೆ ಮಾರ್ಗಗಳನ್ನು ಮಾಡಿಕೊಡಿ ಅಂತ ಹೇಳಿದ್ದೀನಿ. ಇಂಥ ಪ್ರವಾಹ ಬಂದಾಗ ಪರ್ಯಾಯ ವ್ಯವಸ್ಥೆ ಮಾಡಿಕೊಡದೆ ಹೋದರೆ ಅವರಿಗೆ ಸಂಪರ್ಕನೇ, ಸಾರಿಗೆ ಸಂಪರ್ಕ ಎಲ್ಲ ಕಡಿದೋಗ್ಬಿಡ್ತದೆ. ಅದಕ್ಕೆ ಈ ವ್ಯವಸ್ಥೆ ಮಾಡಿಕೊಡ್ಬೇಕು. ಭಾಳ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು, ನಾನು ಎಲ್ಲ ಕಡೆ ಮುಂಜಾಗ್ರತಾ ಕ್ರಮ ತಗೋಬೇಕು. ಮುಂಜಾಗ್ರತಾ ಕ್ರಮಗಳಿಂದ ಈಗ ಸಾವು ನೋವುಗಳು, ಅವುಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆದರೆ ಅವ್ರು ತಪ್ಪಿಸ್ಲಿಕ್ಕಂಥ ಪ್ರಯತ್ನ ಮಾಡಬೇಕು. ಜನರು ಸತ್ತಿರೋದು, ಎಲ್ರಿಗೂ ಕೂಡ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಪರಿಹಾರ ಕೊಟ್ಟಿದ್ದೀವಿ. ಮಳೆಯಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೀವಿ. ಸೊ ಜಾನುವಾರುಗಳಿಗೆ, ಮನೆಗಳಿಗೆ ಇವೆಲ್ಲ ಅಂದಾಜು ಮಾಡೋಕ್ಕೆ ಹೇಳಿದ್ದೀನಿ, ಮಾಡಿ ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಎಲ್ಲ ಹೇಳಿದ್ದೀವಿ. ಮತ್ತು ಇವೆಲ್ಲ ಕೆಲವು ಕಡೆ, ಈಗ ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಬ್ರಿಡ್ಜ್ಗಳು ಮುಳುಗೋಗ್ಬಿಟ್ಟಿದ್ದಾವೆ. ಅಂಥ ಕಡೆ ಪರ್ಯಾಯ ರಸ್ತೆ ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ಸಂಪರ್ಕ ಕಡಿದೋಗ್ಬಿಟ್ಟಿದೆ. ಇವು ಲೋ ಲೆವೆಲ್ ಬ್ರಿಡ್ಜ್ಗಳು, ಇವು ಮೊದಲಿಂದ ಇದ್ದಾವೆ, ಅವು ಲೋ ಲೆವೆಲ್ ಬ್ರಿಡ್ಜ್ಗಳು ಇದ್ದಾವೆ. ಸೊ ಹಂಗಾಗಿ ಪರ್ಯಾಯ ರಸ್ತೆ ಮಾರ್ಗಗಳನ್ನು ಮಾಡಿಕೊಡಿ ಅಂತ ಹೇಳಿದ್ದೀನಿ. ಇಂಥ ಪ್ರವಾಹ ಬಂದಾಗ ಪರ್ಯಾಯ ವ್ಯವಸ್ಥೆ ಮಾಡಿಕೊಡದೆ ಹೋದರೆ ಅವರಿಗೆ ಸಂಪರ್ಕನೇ, ಸಾರಿಗೆ ಸಂಪರ್ಕ ಎಲ್ಲ ಕಡಿದೋಗ್ಬಿಡ್ತದೆ. ಅದಕ್ಕೆ ಈ ವ್ಯವಸ್ಥೆ ಮಾಡಿಕೊಡ್ಬೇಕು. ಭಾಳ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು, ನಾನು ಎಲ್ಲ ಕಡೆ ಮುಂಜಾಗ್ರತಾ ಕ್ರಮ ತಗೋಬೇಕು. ಮುಂಜಾಗ್ರತಾ ಕ್ರಮಗಳಿಂದ ಈಗ ಸಾವು ನೋವುಗಳು, ಅವುಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆದರೆ ಅವ್ರು ತಪ್ಪಿಸ್ಲಿಕ್ಕಂಥ ಪ್ರಯತ್ನ ಮಾಡಬೇಕು.